ಆತ್ಮೀಯ ವೀಕ್ಷಕರೇ, ನೋಡಿ, ಇದು ತುಪ್ಪದನ್ನು ಕಾಯಿಸಿದಾಗ ಉಳಿದಿರುವಂತಹ ಕರಿ. ಇದು ಇದನ್ನು ವೇಸ್ಟ್ ಮಾಡಬೇಡಿ. ಇದರಿಂದ ನಾವೀಗ ಕೇಕ್ ಮಾಡಲಿಕ್ಕೆ ಯೂಸ್ ಮಾಡುವ, ತುಂಬ ಒಳ್ಳೆಯ ಫ್ಲೇವರ್ ಆದಂತಹ ಕೇಕ್ ರೆಡಿ ಆಗುತ್ತೆ, ಹೇಗೆ ಅಂತ ನೋಡುವ. ಇದನ್ನು ನಾನು 1 ಟೀಸ್ಪೂನ್ ತಗೊಂಡಿದ್ದೀನಿ. ಅದಕ್ಕೆ ಮಜ್ಜಿಗೆ 1/2 ಕಪ್ ಹಾಕ್ತೀನಿ. ಹಾಗೆ ಕೊಬ್ಬರಿ ಎಣ್ಣೆ ಇದು 1/4 ಕಪ್ ಹಾಕ್ತೀನಿ. ಸಣ್ಣದಾದಂಥ ರವೆ, ಅಂದರೆ ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಅದು ಸೂಜಿ ರವೆ, ಇದನ್ನು 1 ಕಪ್ ಹಾಕಿದ್ದೀನಿ. ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನೀಗ 1/2 ಕಪ್ ಹಾಲನ್ನು ಸೇರಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟೇನಿಲ್ಲ ಈಗ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ಮುಚ್ಚಿಟ್ಬಿಟ್ಟು 1/2 ಗಂಟೆ ನೆನೆಯೋಕೆ ಬಿಡೋಣ. ಈಗ 1/2 ಗಂಟೆ ಆಗಿದೆ, ನೋಡಿ, ರವೆ ಚೆನ್ನಾಗಿ ನೆನೆದಿದೆ. ಈಗ ಇದಕ್ಕೆ ಈಗ ಗೋಧಿ ಹಿಟ್ಟು ನಾನು 1/2 ಕಪ್ ಹಾಕೋತೀನಿ. ಬೇಕಿಂಗ್ ಪೌಡರ್ 1/2 ಟೀಸ್ಪೂನ್, ಬೇಕಿಂಗ್ ಸೋಡಾ 1/4 ಟೀಸ್ಪೂನ್. ಇದಿಷ್ಟನ್ನು ಹಾಕ್ಕೊಂಡು ಜರಡಿ ಹಿಡ್ಕೊತೀನಿ, ಇಲ್ಲಾಂದರೆ ಗಂಟಾಗುತ್ತೆ. ನೋಡಿ, ಇದರಲ್ಲಿರುವಂಥ ಗಂಟೇನಿದೆ ಇದು ಹೋಗ್ಲಿಕ್ಕೋಸ್ಕರ ನಾನು ಈ ರೀತಿ ಜರಡಿ ಹಿಡ್ಕೊತೀನಿ. ಯಾವಾಗಲೂ ಅಷ್ಟೇ ಜರಡಿ ಹಿಡಿದು ಹಾಕಿದ್ರೇ ತುಂಬ ಸ್ಮೂತ್ ಆದಂತಹ ಕೇಕು ರೆಡಿ ಆಗುತ್ತೆ. ಇದಕ್ಕೆ ನಾನೀಗ ಸಕ್ಕರೆ 1/2 ಕಪ್ ಸೇರಿಸ್ಕೊತೀನಿ. ಇವುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸಕ್ಕರೆ ಚೆನ್ನಾಗಿ ಕರಗುತ್ತೆ. ನೋಡಿ, ನಾವು ಈಗ ಎಗ್ ಹಾಕಿಲ್ಲ, ಅಂದರೆ ಕೋಳಿ ಮೊಟ್ಟೆ ಇಲ್ಲದೇ ತುಂಬ ಟೇಸ್ಟಿ ಆದಂತಹ ಕಪ್ ಕೇಕನ್ನು ರೆಡಿ ಮಾಡುವ. ನೋಡು, ಹಿಟ್ಟೀಗ ಗಟ್ಟಿ ಇದೆ, ಅದ ಕಾರಣ ನಾನು 1/4 ಕಪ್ ಹಾಲನ್ನು ಸೇರಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ವೆನಿಲ್ಲಾ ಎಸೆನ್ಸ್ 1 ಟೀಸ್ಪೂನ್ ಹಾಕ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಿಮ್ಮ ಹತ್ರ ಈ ರೀತಿಯ ಬೀಟರ್ ಇಲ್ಲ ಅಂದರೆ ನೀವು ಸಟ್ಟುಗವನ್ನೇ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ರೀತಿಯ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಹಿಟ್ಟು ನೀರಾದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ, ಇಲ್ಲ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ. ಒಟ್ಟಿನಲ್ಲಿ ಹಿಟ್ಟು ಈ ರೀತಿ ದಪ್ಪದಾಗಿ ಇರಬೇಕು. ಈಗ ಕಪ್ಪುಗಳನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಉಜ್ಜಿ. ಇದೆಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡುವಂಥದ್ದು, ಮಕ್ಕಳು ಕೇಳಿದರೆ ತಕ್ಷಣಕ್ಕೆ ರೆಡಿ ಮಾಡಿಕೊಡುವಂತಹ ಕೇಕು. ಇಲ್ಲ ಪೇಟೆಗೆ ಹೋಗಬೇಕಾಗಿಲ್ಲ, ಮೈದಾ ಹಿಟ್ಟು ಬೇಕಾಗಿಲ್ಲ, ಗೋಧಿ ಹುಡಿ ಹೇಗಿದ್ರು ಮನೆಯಲ್ಲೇ ರೆಡಿ ಇರುತ್ತೆ ಅಲ್ವಾ, ಅವುಗಳನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥದ್ದು. ಎಣ್ಣೆ ಹಚ್ಕೊಂಡ್ರೆ ಕೇಕನ್ನು ಸುಲಭವಾಗಿ ತೆಗಿಯೋಕೆ ಬರುತ್ತೆ, ಅದ ಕಾರಣ ಈ ರೀತಿಯಾಗಿ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು. ಈಗ
ಕಪ್ಗಳಿಗೆ ಹಿಟ್ಟನ್ನು ಹಾಕೋಣ. ಕಪ್ಪಿನ ಪೂರ್ತಿಯಾಗಿ ಹಾಕಬೇಡಿ, ಅರ್ಧ ಹಾಕಿದ್ರೆ ಸಾಕು, ಯಾಕೆಂದರೆ ಮತ್ತೆ ಅದು ಉಬ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಇದರ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಹಿಟ್ಟಿಂದು ಅಂತ. ಹಿಟ್ಟನ್ನು ಹಾಕ್ಕೊಂಡ ಮೇಲೆ ರೀತಿಯಾಗಿ ಟ್ಯಾಪ್ ಮಾಡಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಟ್ಯೂಟಿ ಫ್ರೂಟಿಯನ್ನು ಹಾಕ್ಕೊಳ್ಳಿ. ಮಕ್ಕಳಿಗೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ, ಟೇಸ್ಟಿಯಾಗಿಯೂ ಇರುತ್ತೆ. ಮನೆಯಲ್ಲೇ ಸುಲಭವಾಗಿ ಮಾಡುವಂತಹ ಕಪ್ ಕೇಕ್ ಇದು. ಪ್ರೀ ಹೀಟ್ ಆಗಿರುವಂತಹ ಕುಕ್ಕರ್ನಲ್ಲಿ ಇಟ್ಟು ಇದನ್ನು ಸಣ್ಣ ಉರಿಯಲ್ಲಿ ಸುಮಾರು 40 ನಿಮಿಷ ಬೇಯಿಸ್ಕೊಳ್ಳಿ. ಕುಕ್ಕರ್ನ ಮುಚ್ಚಳಕ್ಕೆ ಗ್ಯಾಸ್ಕೆಟ್ ಇಲ್ಲ, ವಿಸಿಲ್ ಇಲ್ಲದೆ ಮುಚ್ಚಿಟ್ಬಿಟ್ಟು ಬೇಯಿಸಿ. ಚೆನ್ನಾಗಿ ಬೆಂದಿದೆ, ಈಗ 45 ನಿಮಿಷ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಆರಲ್ಲಿ ಬಿಟ್ಟು ಆಮೇಲೆ ಸರ್ವ್ ಮಾಡೋಣ.